ಕೇವಲ ಕೋಳಿಗಳ ರೇಟ್ ಅಷ್ಟೇ ಅಲ್ಲ, ಪಾತಾಳಕ್ಕೆ ಇಳಿದಿದೆ ತರಕಾರಿಗಳ ಬೆಲೆ ಅಂತಕ್ಕಂಥ ಮಾಹಿತಿ ಕೂಡ ನಮಗೆ ಈಗ ಲಭ್ಯವಾಗ್ತಾ ಇದೆ. ಕೊರೋನಾ ಎಫೆಕ್ಟ್ಗೆ ಪಾತಾಳಕ್ಕೆ ಬಿದ್ದಿದೆ ತರಕಾರಿ ಬೆಲೆ. ಟೊಮೆಟೊ ಕೆಜಿ 5 ರೂಪಾಯಿ, ಮೆಣಸಿನಕಾಯಿ 10 ರೂಪಾಯಿ, ಬದನೆಕಾಯಿ 10 ರೂಪಾಯಿ. ಮೈಸೂರು APMCಯಿಂದ ಕೇರಳಕ್ಕೆ ಪೂರೈಕೆ ಆಗ್ತಾ ಇತ್ತು ತರಕಾರಿ ಅಂತಕ್ಕಂಥ ಮಾಹಿತಿ. ಕೊರೋನಾ ಎಫೆಕ್ಟ್ ಹಿನ್ನೆಲೆಯಲ್ಲಿ APMCಗೆ ವರ್ತಕರೇ ಬರ್ತಾ ಇಲ್ಲ, ಹೀಗಾಗಿ ತರಕಾರಿ ಬೆಲೆಯಲ್ಲಿ ದಿಢೀರ್ ಕುಸಿತವಾಗ್ತಾ ಇದೆ. ಆದರೆ ತರಕಾರಿಯಿಂದ ಕೊರೋನಾ ಬರುತ್ತೆ ಅಂತ ಅಲ್ಲ, ಕೊರೋನಾ ಎಫೆಕ್ಟ್ ಅಷ್ಟೇ. ಈಗ ಕೇರಳಕ್ಕೆ ಮೈಸೂರಿನ APMCಯಿಂದ ರವಾನೆ ಆಗ್ತಾ ಇತ್ತು ಈ ಎಲ್ಲ ತರಕಾರಿಗಳು. ಸೊ ಈಗ ವರ್ತಕರು ಬಂದು ತೊಗೊಂಡು ಹೋಗ್ತಾ ಇಲ್ಲ APMCಯಿಂದ, ಹಾಗಾಗಿ ಈಗ ಟೊಮೆಟೊ 5 ರೂಪಾಯಿ, ಬದನೆಕಾಯಿ 5 ರೂಪಾಯಿ, ಈ ರೀತಿ ರೇಟ್ ಎಲ್ಲವೂ ಕೂಡ ಕುಸಿದೋಗಿದೆ. ಸಾಮಾನ್ಯವಾಗಿ ಸಮ್ಮರ್ನಲ್ಲಿ ರೇಟ್ ಜಾಸ್ತಿ ಆಗುತ್ತೆ ತರಕಾರಿ ಬೆಲೆ, ಬಟ್ ಈ ಸರ್ತಿ ಉಲ್ಟ. ಕೇರಳದಲ್ಲಿ ಈಗಾಗಲೇ ಕೊರೋನಾ ವೈರಸ್ನ ಭೀತಿ ಜೊತೆಗೆ ಅಕ್ಕಿ ಜ್ವರದ ಭೀತಿ ಎದುರಾಗಿರುವಂಥ ಕಾರಣಕ್ಕೋಸ್ಕರವಾಗಿ ಮತ್ತು ಆ ರೀತಿಯಾದ ಲಕ್ಷಣಗಳಲ್ಲಿ ಕಂಡು ಬರ್ತಾ ಇರುವಂಥ ಕಾರಣಕ್ಕೋಸ್ಕರವಾಗಿ ಅದರ ನೇರವಾದಂಥ ಎಫೆಕ್ಟ್ ಮೈಸೂರಿನಲ್ಲಿರುವಂತಹ ತರಕಾರಿ ಮೇಲೆ ಬಿದ್ದಿರುವಂಥದ್ದು ಸ್ಪಷ್ಟವಾಗಿ ಈಗ ಗೊತ್ತಾಗ್ತಾ ಇದೆ. ಮೈಸೂರಿನ ತರಕಾರಿ APMCಯ ತರಕಾರಿ ಮಾರಾಟವನ್ನು ಮಾಡುವಂತಹ ಸ್ಥಳದಲ್ಲಿ ನಾನಿದ್ದೇನೆ. ಇಲ್ಲಿ ನೇರವಾಗಿ ಬಂದು ಕೇರಳದ ವ್ಯಾಪಾರಸ್ಥರು ಇಲ್ಲಿಂದ ಬಂದು ತರಕಾರಿಯನ್ನು ಖರೀದಿ ಮಾಡಿಕೊಂಡು ತೆಗೆದುಕೊಂಡು ಹೋಗ್ತಾ ಇದ್ರು. ಆ ಕಾರಣಕ್ಕೋಸ್ಕರವಾಗಿ ಇಲ್ಲಿ ದೊಡ್ಡ ಮಟ್ಟದ ಬಿಸ್ನೆಸ್ ಆಗ್ತಾ ಇತ್ತು. ಆದರೆ ಈಗ ಇವತ್ತಿನ ರೇಟ್ಗಳ ಪ್ರಕಾರವಾಗಿ ಎಲ್ಲ ತರಕಾರಿಗಳ ರೇಟ್ಗಳು ಕೂಡ ದೊಡ್ಡ ಮಟ್ಟದಲ್ಲಿ ಡ್ರಾಪ್ ಆಗಿದೆ. ಅಂದರೆ ಎಲ್ಲ 2 ರೂಪಾಯಿ, 5 ರೂಪಾಯಿ, 3 ರೂಪಾಯಿ ಈ ರೀತಿಯಾಗಿ ತರಕಾರಿಗಳ ರೇಟು ಕಡಿಮೆ ಆಗಿದೆ. ಹೇಳಿ ಕೇಳಿ ಇವತ್ತಿನ ಸೀಸನ್ನಲ್ಲಿ ಈ ರೇಟ್ನ ದುಪ್ಪಟ್ಟವಾಗಿರಬೇಕಾಗಿತ್ತು. ಆದರೆ ಕೊರೋನಾದ ಎಫೆಕ್ಟ್ನಿಂದಾಗಿ ಕೇರಳದ ವ್ಯಾಪಾರಸ್ಥರು ಇಲ್ಲಿಗೆ ಬರ್ತಾ ಇಲ್ಲದಂಥ ಕಾರಣಕ್ಕೋಸ್ಕರವಾಗಿ ಈಗ ತರಕಾರಿಯ ಬೆಲೆಗಳು ಸಂಪೂರ್ಣವಾಗಿ ಕುಸಿದಿದೆ. ಮತ್ತು ಇಲ್ಲಿ ಕೆಲವೊಂದಿಷ್ಟು ಜನ ವ್ಯಾಪಾರಸ್ಥರು ಕೂಡ ಇದ್ದಾರೆ, ಅವ್ರ ಜೊತೆಗೂ ನಾನು ಮಾತಾಡ್ತೀನಿ. ಸರ್, ಈಗ ತರಕಾರಿ ರೇಟ್ ಎಷ್ಟು ಕಡಿಮೆ ಆಗಿದೆಯಾ ಏನು? ಸರ್, ತುಂಬ ಕಡಿಮೆ ಆಗಿದೆ. ಸಾಕು, ಒಂದು 15-20 ದಿನದಿಂದ ಕಳೆದ ವರ್ಷಕ್ಕೆ ಈ ವರ್ಷ ಕಂಪೇರ್ ಮಾಡಿದ್ರೆ ಒಂದು 70% ಕಡಿಮೆ ಇದೆ, 70% ಕಡಿಮೆ ಆಗಿದೆ. ಕಳೆದ ಬಾರಿ ಎಲ್ಲ 80 ರೂಪಾಯಿ ಇದ್ದಂಥ ಬೀನ್ಸ್ ರೇಟು ಈ ಬಾರಿ ಬರೀ 8 ರೂಪಾಯಿ ಬಂದಿದ್ದಿದೆ. 8 ರೂಪಾಯಿ ಅಂದರೆ ಲೆಕ್ಕ ಆಗೋಳಿ, ಒಂದು ಟೀ ಇವತ್ತು 10 ರೂಪಾಯಿ, 8 ರೂಪಾಯಿ ಬೀನ್ಸ್ ಕೊಡ್ತಾ ಇದ್ದೀವಿ, ಆ ಲೆಕ್ಕ ಆಗಿದೆ. ಏನಕ್ಕೆ ಅಂತ ಇದು ಏನು ರೀಸನ್ ಅನ್ನೋದು ಗೊತ್ತಾಗ್ತಿಲ್ಲ. ಒಂದು 15-20 ದಿನದಿಂದ ಹೊರಗಡೆ ರಾಜ್ಯದಿಂದ ಬರೆದಂಥ ಕೇರಳದವರು ತುಂಬ ಕಡಿಮೆ ಆಗಿದೆ ಪರ್ಚೇಸಿಂಗ್ ಮಾಡೋರು. ಮತ್ತು ಮೊದಲೆಲ್ಲ ಏನಾಗ್ತಿತ್ತು ಅಂದರೆ ಪರ್ ಡೇ 100% ವ್ಯಾಪಾರ, ನಮಗೆ 100%-100% ರೈತರು ಏನು ತರ ಅಷ್ಟು ಪೂರ್ತಿ ಖಾಲಿ ಆಗ್ತಾ ಇತ್ತು. ಅಂದರೆ ಇಲ್ಲಿ ಸಾಮಾನ್ಯವಾಗಿ ಕೇರಳದವರೇ ಜಾಸ್ತಿನಾ ಇಲ್ಲಿ ಬರ್ತಾರೆ? 98% ಕೇರಳದವರೇ ಪರ್ಚೇಸಿಂಗ್, ಇನ್ನು 2% ಮಾತ್ರ ನಮ್ಮ ಮೈಸೂರು ಲೋಕಲ್ ಕುಶಲ್ ನಗರ ಉಡುಪಿ. ಈಗ ಎಷ್ಟು ಪರ್ಸೆಂಟ್ ಬರ್ತಾ ಇದೆ? ಈಗ ಒಂದು ನಮಗೆ 30% ಇಲ್ಲ ಸರ್, ತುಂಬ ಕಡಿಮೆ ಆಗ್ಬಿಟ್ಟಿದೆ ವ್ಯಾಪಾರ. ನಮಗೆ ರೈತರಿಂದ ಐಟಮ್ ತರಿಸ್ಕೊಳ್ಳೋದೇ ಕಷ್ಟ ಆಗಿದೆ. ಕಳೆದ ಬಾರಿಗೆಲ್ಲ ಜಾತ್ರೆ ಇರಲಾಗಿ ಎಲ್ಲ ಕಡೆ ದೇವಸ್ಥಾನಗಳಿಗೆ ಫ್ರೀ ಕೊಡುವಂಥ ಪರಿಸ್ಥಿತಿಗೆ ಬಂದ್ಬಿಟ್ಟಿದ್ದೀವಿ. ಎಲ್ಲ ರೇಟ್ಗಳು ಕಡಿಮೆ ಆಗ್ಬಿಟ್ಟು, ಎಲ್ಲ ಆಲ್ಮೋಸ್ಟ್ ಎಲ್ಲ ತರಕಾರಿನು ತಗೊಂಡು ಹೋಗೋರೇ ಕಮ್ಮಿ ಆಗ್ಬಿಟ್ಟಿದ್ದಾರೆ ಇಲ್ಲಿ. ಈಗ ಏನಾಗ್ತಿತ್ತು ಅಂದ್ರೆ, ನಮ್ಗೆ 1 ಕೆಜಿ ಬೇಕು ಅಂದ್ರೆ 2-3 ಕೆಜಿ ತಗೋಯ್ತಾ ಇದ್ರು. ಅಂದ್ರೆ ಒಂದು ನಾನು ಉದಾಹರಣೆ ಕೊಡ್ತಾ ಇರೋದು, ಅದು 10 ಲಕ್ಷಕ್ಕೆ ಹಾಕೊಳ್ಳಿ. ಈಗ ಏನ್ ಮಾಡ್ತಾರೆ, 1 ಕೆಜಿ ತಗೋಯ್ತಾರೆ. ಇವತ್ ತಗೋದ್ ಇವತ್ ಮಾರ್ಬಿಟ್ಟು ವ್ಯಾಪಾರ ಅದ ಬಂದ್ ತಗೋಯ್ತಾರೆ. ಈ ಮೊದ್ಲೇನ್ ಮಾಡ್ತಿದ್ರು, 1 ಟನ್ ಬೇಕಾದವರು 3 ಟನ್ ಲೋಡ್ ಮಾಡ್ಕೋ ಹೋಯ್ತಾ ಇದ್ರು. ಅಂದ್ರೆ ಕೇರಳದವರು ಬಂದಂತ ರೇಟ್ ಒಂದು ಸ್ಟ್ಯಾಂಡರ್ಡ್ ಮೇಂಟೈನ್ ಆಗ್ತಾ ಇತ್ತು ಅಂತ? ಹೌದು, ಅದು ಜನ ಯಾವಾಗ ಕೊಳ್ಳೋರು ಜಾಸ್ತಿ ಇರ್ತಾರೆ, ರೇಟು ತಾನೇ ಅಪ್ ಆಗುತ್ತೆ, ಒಂದು ಲೆವೆಲ್ಗೆ ನಿಂತ್ಕತ್ತೆ. ಇವ್ರು ಬೇಕಾದ ರೈತರಿಗೆ ಅನುಕೂಲ ಆಗಂಗೆ ರೈಟ್ ಮಾಡಿಕೊಡ್ತಾರೆ ದಲ್ಲಾಳಿಗಳು. ಈಗ ನೀವು ತಗೊಳ್ಳೋರೇ ಇಲ್ಲ ಅಂದ್ರೆ ಏನ್ ಮಾಡ್ತಾರೆ, ಅವ್ರನ್ನೇ ರಿಕ್ವೆಸ್ಟ್ ಮಾಡ್ಕೊಂಡು ಕಮ್ಮಿ ಕೊಡಬೇಕಾದ ಪರಿಸ್ಥಿತಿ ಬರುತ್ತೆ. ಈಗ ಇವರು ವ್ಯಾಪಾರಸ್ಥರು ಇವರೆಲ್ಲರೂ ಕೂಡ ಹೇಳ್ತಾ ಇರುವಂತ ಪ್ರಕಾರವಾಗಿ, ಅಂದ್ರೆ ಹಳೆಯ ಲೆಕ್ಕಗಳ ಪ್ರಕಾರವಾಗಿ 100 ರೂಪಾಯಿ ಇದ್ದಂತಹ ರೇಟು ಇವತ್ತಿನ ರೇಟು ಅದು 7 ರೂಪಾಯಿ ಮಟ್ಟಕ್ಕೆ ಬಂದಿದೆ. ಅಂದ್ರೆ ಇಷ್ಟರ ಮಟ್ಟಿಗೆ ಮೈಸೂರಿನ APMCಯಲ್ಲಿ ಈ ರೀತಿಯಾಗಿ ತರಕಾರಿ ರೇಟ್ಗಳು ಅಜಗಜಾಂತರವಾಗಿ ಕಡಿಮೆ ಆಗಿದೆ. ಅದಕ್ಕೆ ಕಾರಣ ಕೇರಳದ ವ್ಯಾಪಾರಸ್ಥರು ಬಂದು ಇಲ್ಲಿರುವಂತಹ ತರಕಾರಿಗಳನ್ನ ಖರೀದಿ ಮಾಡಿಕೊಂಡು ಹೋಗ್ತಾ ಇಲ್ಲ. ಕ್ಯಾಮರಾ ಪರ್ಸನ್ ಕಾರ್ತಿಕ್ ಜೊತೆ KP ನಾಗರಾಜ್, ಪಬ್ಲಿಕ್ TV, ಮೈಸೂರು.